ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ನನ್ನ ಶರಣ ತಂದೆ ತಾಯಿಗಳ ಅಂತರಾತ್ಮದ ಚೈತನ್ಯಕ್ಕೆ ಅನಂತ ಕೋಟಿ ಶರಣು ಶರಣಾರ್ಥಿಗಳು. ಅಷ್ಟಾವರಣಗಳಲ್ಲಿ ಲಿಂಗಕ್ಕೆ ಎರಡನೆಯ ಸ್ಥಾನ. ಗುರು ಬಸವನ ಕರುಣೆಯಿಂದ ನಿರಾಕಾರ ಪರಮಾತ್ಮನ ಸಾಕಾರ ರೂಪಾಗಿ ಅರುವಿನ ಕುರುಹಾಗಿ ಅಗಮ್ಯ ಅಗೋಚರ ಅಪ್ರತಿಮ ಪರಮಚೇತನವು ಚುಳುಕಾಗಿ ಕರಸ್ಥಲಕ್ಕೆ ಇಷ್ಟಲಿಂಗವಾಗಿ ಬಂದಿದೆ. ಕರಿಯು ಕನ್ನಡಿಯೊಳಗಿದಂತೆ ಪರಮಾತ್ಮನ ಚುಳುಕಾದ ರೂಪವೇ ಇಷ್ಟಲಿಂಗ. ಸಕಲ ಜೀವಕೋಟಿಗಳ ಅಂತಶ್ಚೇತನವೇ ಈ ಲಿಂಗ ಸ್ವರೂಪ. ಇದನ್ನು ಕರಸ್ಥಳಕ್ಕೆ ತಂದುಕೊಟ್ಟವರು ಅಪ್ಪ ಬಸವಣ್ಣನವರು. ಸಿದ್ದರಾಮೇಶ್ವರರು ಈ ಲಿಂಗದ ಬಗ್ಗೆ ಹೀಗೆ ಹೇಳಿದ್ದಾರೆ, ಕೇಳಿ. ಲಿಂಗವೆನ್ನೆಯ ತಾಯಿ, ಲಿಂಗವೆನ್ನೆಯ ತಂದೆ, ಲಿಂಗವೆನ್ನೆಯ ಪರಮಜ್ಞಾನ, ಮೂರ್ತಿಲಿಂಗ ಗುರುಮೂರ್ತಿ ಪಾದಕ್ಕೆ ಶರಣಂದು ಲಿಂಗ ನೀನಾದೆ ಯೋಗಿನಾಥ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ, ಸದಾ ಎಲ್ಲರೂ ಅಂಗದ ಮೇಲೆ ಲಿಂಗ ಧರಿಸಿರಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅಷ್ಟಾವರಣಗಳಲ್ಲಿ ವಿಭೂತಿ ನಾಲ್ಕನೆಯ ಸ್ಥಾನ. ವಿಭೂತಿಯು ಲಿಂಗಾಯತ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠವಾದ ಸಾಧನವಾಗಿದೆ. ವಿಭೂತಿಯು ಪರಮಾತ್ಮನ ಮೈಬೆಳಗು, ಸಕಲ ಕರ್ಣ ದುರ್ಗುಣಗಳನ್ನು ನಾಶ ಮಾಡಿ ಚಿದ್ಬಳಕನ್ನು ಕೊಡುತ್ತದೆ. ಮುಳುಗುಂದದ ಶ್ರೀ ಬಾಲಲೀಲಾ ಮಹಾಂತ ಶಿವಯೋಗಿಗಳವರ ಈ ವಚನವನ್ನು ಕೇಳೋಣ, ಬನ್ನಿ. ಬಸವಾ ಬಸವಾ ಎಂದು ಬಸಿತಮಂ ಧರಿಸಿದರೆ ಬಸವಾದಿ ಪ್ರಮತರಿಗೆ ಪ್ರೀತಿಯಯ್ಯ. ಬಸವ ಶಟಸ್ಥಲ ಚನ್ನ ಬಸವ ಪ್ರಭು ಮುಖ್ಯರು ಬಸಿತಮಂ ಧರಿಸಿ ಬಯಲಾದರಯ್ಯ. ಎಂತೂ ಎಂತ ಅರ್ಥವಾದ ವಚನವಲ್ಲವೇ. ಎಲ್ಲರೂ ಸದಾಕಾಲ ಭಸ್ಮವನ್ನು ಧರಿಸಿರಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.